ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಸ್ವಾರ್ಥಿ, ಸ್ವತಂತ್ರ ಧರ್ಮದ ಹೋರಾಟ ಮುಂದುವರಿಯುತ್ತೆ ಅಂತ ಎಂಬಿ ಪಾಟೀಲ್ ಅವರು ಹೇಳಿರೋದು. ಆ ಮೂಲಕ ಶಾಮನೂರು ಶಿವಶಂಕರಪ್ಪ ಇವತ್ತು ಬೆಳಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಕೆಲವೊಬ್ರು ದುಡ್ಡಿನ ಆಸೆಗೆ ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಮಾಡಿದ್ರು ಅನ್ನೋ ರೀತಿಯಾಗಿ ಅದಕ್ಕೆ ಈಗ ತಿರುಗೇಟನ್ನ ಎಂಬಿ ಪಾಟೀಲ್ ಅವರು ಕೊಟ್ಟಿರೋದು. ಶಾಮನೂರು ಶಿವಶಂಕರಪ್ಪ ಒಬ್ಬ ಸ್ವಾರ್ಥಿ, ಅವರು ಕೀಳು ಮಟ್ಟದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆ ಮಾತನ್ನ ಎಂಬಿ ಪಾಟೀಲ್ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ಅವರಿಗೆ ಬರೀ ತಮ್ಮ ಕುಟುಂಬದ ಹೇಳಿಕೆ ಬಗ್ಗೆ ಮಾತ್ರ ಚಿಂತೆ, ಕಿರಾಣಿ ಅಂಗಡಿ ದಲ್ಲಾಳಿ ಕೆಲಸ ಮಾಡಿದವರವರು ಅಂತ ಎಂಬಿ ಪಾಟೀಲ್ ಈಗ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿರೋರು, ಬೇರೊಬ್ಬರ ಬಿ ಫಾರ್ಮ್ ಅನ್ನ ಹರಿದು ಗೆದ್ದವರವರು ಅಂತ ಕೂಡ ಹೇಳಿದ್ದಾರೆ. ನಾನು ಯಾರ ಮಾತಿಗೂ ಕೂಡ ಹೆದರುವಂತವನಲ್ಲ, ಹಾಗಾಗಿ ಶಾಮನೂರು ವಿರುದ್ಧ ಎಂಬಿ ಪಾಟೀಲ್ ಇದೀಗ ಈ ಮಾತನ್ನ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಬೆಳಗ್ಗೆ ಅಷ್ಟೇ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಎಂಬಿ ಪಾಟೀಲ್ ಅಂತ ನಾಯಕರು ಧರ್ಮವನ್ನು ಹೊಡೆಯುತ್ತಿದ್ದಾರೆ, ಅದು ಕೂಡ ಅವರಿಗೆ ಬರುವಂತ ಹಣಕ್ಕೆ ಬಾಗಿ, ಹಣದ ಒಂದು ದಾಹಕ್ಕೆ. ಆ ರೀತಿಯಾಗಿ ನಾನು ಯಾರಿಗೂ ಕೂಡ ಹೆದರುವಂತ ಮಾತೇ ಅಲ್ಲ ಅಂತ ಈಗ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಮನೂರು ಶಿವಶಂಕರಪ್ಪರ ವಿರುದ್ಧ. ಶಾಮನೂರು ಶಿವಶಂಕರಪ್ಪ ಒಬ್ಬ ಸ್ವಾರ್ಥಿ, ತಮ್ಮ ಕುಟುಂಬದ ಬಗ್ಗೆ ಮಾತ್ರ ಅವರಿಗೆ ಚಿಂತೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಬೇರೊಬ್ಬರ ಬಿ ಫಾರ್ಮ್ ಅನ್ನ ಹರಿದು ಇವರು ಗೆದ್ದಂತವ್ರು, ಇವರೇ ನನಗ್ ಬಂದು ಹೇಳೋದು ಅನ್ನೋ ರೀತಿಯಾಗಿ ಎಂ ಬಿ ಪಾಟೀಲ್ ಇದೀಗ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ವಿರುದ್ಧ ಎಂಬಿ ಪಾಟೀಲ್ ಇದೀಗ ವಾಗ್ದಾಳಿಯನ್ನ ನಡೆಸಿರೋದು. ಬೇರೊಬ್ಬರ ಬಿ ಫಾರ್ಮ್ ಅನ್ನ ಹರಿದು ಗೆದ್ದಂತವ್ರು, ಇವರು ನನಗೆ ಹೇಳಬೇಕಾದಂತ ಯಾವುದೇ ಅವಶ್ಯಕತೆ ಇಲ್ಲ, ನಾನು ಯಾರಿಗೂ ಕೂಡ ಹೆದರುವಂತ ಮಾತೇ ಇಲ್ಲ. ಏನು ಈ ವಿಚಾರ ಇದೆ, ಧರ್ಮದ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಶಾಮನೂರು ಅವರ ಕೀಳು ಮಟ್ಟದ ಹೇಳಿಕೆಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದಕ್ಕೆ ಹೆದರುವಂತ ಮಾತೇ ಇಲ್ಲ. ಅವರಿಗೆ ಬರೀ ತಮ್ಮ ಕುಟುಂಬ ಏನಿದೆ, ಅವರ ಫ್ಯಾಮಿಲಿ, ಸ್ವಂತ ಸ್ವಾರ್ಥದ ಬಗ್ಗೆ ಮಾತ್ರ ಚಿಂತೆ. ಅವರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಒಂದು ರಾಜಕೀಯ ಅಭಿವೃದ್ಧಿ ಇರಬಹುದು, ಇದೇ ಅವ್ರದ್ದು. ಕಿರಾಣಿ ಅಂಗಡಿ ದಲ್ಲಾಳಿ ಕೆಲಸವನ್ನು ಮಾಡ್ಕೊಂಡು ಬಂದಂತವ್ರು ಇವರು, ಇವರೇ ನನಗೆ ಹೇಳೋದು ಅನ್ನೋ ರೀತಿಯಾಗಿ ಶಾಮನೂರು ಕೀಳುಮಟ್ಟದ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಅಂತ ಎಂ ಬಿ ಪಾಟೀಲ್ ಗೃಹ ಸಚಿವರು ಈ ಒಂದು ಹೇಳಿಕೆಯನ್ನು ಹೇಳಿರೋದು. ಜೊತೆಗೆ ಇಷ್ಟಕ್ಕೆ ನಿಲ್ಸೋದಿಲ್ಲ ಅವರು, ಬೇರೊಬ್ಬರ ಬಿ ಫಾರ್ಮ್ ಅನ್ನ ಹರಿದು ದಬ್ಬಾಳಿಕೆಯಿಂದ ಇವರು ಅಲ್ಲಿ ನಿಂತು ಅಲ್ಲಿ ಗೆದ್ದಂಥವ್ರು, ಅದಕ್ಕಾಗಿ ಇವರ ಒಂದು ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಕೂಡ ನಮಗೆ ಗೊತ್ತಿದೆ ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಆ ಮೂಲಕ ಎಂ ಬಿ ಪಾಟೀಲ್ ಮತ್ತು ಶಾಮನೂರು ಅವರ ನಡುವಿನ ಒಂದು ಗುದ್ದಾಟ ಏನಿದೆ, ಮುಸುಕಿನ ಗುದ್ದಾಟ, ಒಂದು ರೀತಿಯಾಗಿ ಬಟಾಬೈಲಾಗಿ ಈಗ ಹೇಳಿಕೆಗಳ ಮೂಲಕ ಗೊತ್ತಾಗ್ತಿದೆ. ಅದರಲ್ಲೂ ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ತಾರಕಕ್ಕೇರಿತ್ತು ಎಂ ಬಿ ಪಾಟೀಲ್ ಮತ್ತು ಶಾಮನೂರು ಇವರಿಬ್ಬರ ನಡುವಿನ ಒಂದು ವಾಗ್ವಾದ. ಇದೀಗ ಮತ್ತೊಂದು ಸುತ್ತಿನ ವಾಗ್ವಾದ ಇದು ಅಂತ ಹೇಳಬಹುದು. ಎಲ್ಲೊಂದು ಕಡೆ ಎಂ ಬಿ ಪಾಟೀಲ್ ಅವರ ವಿರುದ್ಧ ಶಾಮನೂರು ಅವರಿಗೆ ಇನ್ನೂ ಕೂಡ ಆಕ್ರೋಶ ಕಡಿಮೆ ಆದ ಕಾಣ್ತಿಲ್ಲ. ಅದಕ್ಕೆ ತಕ್ಕನಾಗಿ ಈಗ ಸೇರಿಗೆ ಸಭಾ ಸೇರು ಅನ್ನೋ ರೀತಿಯಾಗಿ ಎಂ ಬಿ ಪಾಟೀಲ್ ಅವರು ಕೂಡ ತಮ್ಮದೇ ಪಕ್ಷದವರು ಅಂತ ಕೂಡ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅಥವಾ ಯಾವುದೇ ಒಂದು ಅಡ್ಡ್ಯಂತರ ಇಲ್ಲದೆ ಅವ್ರು ಮಾತನಾಡ್ತಾರೆ, ಅಭ್ಯಂತರ ಇಲ್ಲದೆ ಅಂತ. ಶಾಮನೂರು ಕೀಳುಮಟ್ಟದ ಹೇಳಿಕೆಯನ್ನು ಕೊಡ್ತಿದ್ದಾರೆ, ಹಾಗಾಗಿ ಅವರಿಗೆ ಬರೀ ತಮ್ಮ ಕುಟುಂಬದ ಬಗ್ಗೆ ಮಾತ್ರ ಚಿಂತೆ, ಅವ್ರ ಜನರ ಬಗ್ಗೆ ಥಿಂಕ್ ಮಾಡಿದವಂತಲ್ಲ, ಅವ್ರ ಕುಟುಂಬದ ಬಗ್ಗೆ ಅವರು ಸೇಫ್ ಆಗಿರೋದಕ್ಕೆ ಫಸ್ಟ್ ನೋಡ್ಕೊಳ್ತಾರೆ. ಈ ರೀತಿಯಾಗಿ ಎಂ ಬಿ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದೇ ರೀತಿಯಾಗಿ ಶಾಮನೂರು ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಎಸ್ ಎಸ್ ಮಲ್ಲಿಕಾರ್ಜುನ ಅವರ ವಿರುದ್ಧವೇ ಷಡ್ಯಂತ್ರ ಮಾಡಿದಂಥವ್ರು ಇವರೇ ನಮ್ಮ ಪಕ್ಷದಲ್ಲೇ ಇರುವಂಥವ್ರು, ಹಾಗಾಗಿ ಸೋಲನ್ನು ಕಾಣಬೇಕಾಯಿತು ಅಂತ ಕೂಡ ಅವರು ಮಾರ್ಮಿಕವಾಗಿ ನೋಡಿದ್ರು. ಜೊತೆಗೆ ಹಣದ ಆಸೆಗಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಶ್ರೀನಿವಾಸ್ ಹಳಕಟ್ಟಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇದೀಗ ಎಂ ಬಿ ಪಾಟೀಲ್ ಮತ್ತು ಶಾಮನೂರು ಅವರ ನಡುವೆ ಇರುವಂಥದ್ದು ಗೊತ್ತೇ ಇದೆ ಎಲ್ರಿಗೂ ಕೂಡ, ವೈಮನಸ್ಸು ಇದು ಮತ್ತೊಂದು ರೌಂಡ್.
ಖಂಡಿತವಾಗಿ ಅವಿನಾಶ್, ಎಲ್ಲೋ ಒಂದು ಕಡೆ ಧರ್ಮದ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳು ಎಂ ಬಿ ಪಾಟೀಲ್ ಮತ್ತು ವೀರ್ ಶಾಮೂರ್ ಶಿವಶಂಕ್ ಅವರ ಮಧ್ಯೆ ನಡೀತಾ ಇತ್ತು. ಆದ್ರೆ ಈ ಒಂದು ಆರೋಪ ಪ್ರತ್ಯಾರೋಪ ಮತ್ತು ವಾಗ್ದಾಳಿಗೊಂದು ಪರಸ್ಪರ ವೈಯಕ್ತಿಕವಾಗಿ ಮಾತನಾಡೋ ಹಂತಕ್ಕೆ, ಆರೋಪ ಮಾಡೋ ಹಂತಕ್ಕೆ ಉಭಯ ನಾಯಕರು ಬಂದಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಏನು, ಕಳೆದ ದಿವಸ ಶಾಮೂರ್ ಶಿವಶಂಕರಪ್ಪ ಎಂ ಬಿ ಪಾಟೀಲ್ ಅವರ ಒಂದು ವಿರುದ್ಧವಾಗಿ ಒಂದು ವೈಯಕ್ತಿಕವಾಗಿ ಅವರ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಆದ್ರೆ ಲಂಚದ ಹಣ ತಿಂದು ಸಾವಿರಾರು ಕೋಟಿ ರೂಪಾಯಿನ ಸುರಿದು ಕೇವಲ ಒಬ್ಬನೇ ಆರಿಸಿ ಬಂದಿದ್ದಾನೆ. ಹೀಗಾಗಿ ಎಲ್ಲರನ್ನೂ, ಯಾರು ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮದ ಪರವಾಗಿ ಮಾತನಾಡಿದ್ರು, ಎಲ್ಲ ಒಂದು ಕಾಂಗ್ರೆಸ್ ಮುಖಂಡರು ಕೂಡ ಕೂತಿದ್ದಾರೆ. ಆ ಸೋಲಿಗೆ ನೇರವಾಗಿರ್ತಕ್ಕಂತ ಹೊಣೆ ಎಂ ಬಿ ಪಾಟೀಲ್ ಅಂತಕ್ಕಂತ ಒಂದು ಆರೋಪವನ್ನ ಶಾಮೂರ್ ಶಿವಶಂಕರಪ್ಪ ಮಾಡಿದ್ರು. ಆದ್ರೆ ಶಾಮೂರ್ ಶಿವಶಂಕರಪ್ಪನವರ ಒಂದು ಹೇಳಿಕೆಗೆ ಇವತ್ತು ಪ್ರತಿಕ್ರಿಯೆ ನೀಡಿರ್ತಕ್ಕಂತಹ ಒಂದು ಗೃಹ ಸಚಿವ ಎಂ ಬಿ ಪಾಟೀಲ್ ಉಗ್ರವಾಗಿನೇ ಒಂದು ಉಗ್ರವಾಗಿರ್ತಕ್ಕಂತಹ ಹೇಳಿಕೆಗಳು ನೀಡೋದ್ರ ಮೂಲಕ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ. ಶಾಮೂರ್ ಶಿವಶಂಕರಪ್ಪನವರ ವೈಯಕ್ತಿಕ ಬದುಕಿನ ಬಗ್ಗೆನೂ ಕೂಡ ಹೇಳೋದ್ರ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಶಾಮೂರ್ ಶಿವಶಂಕರಪ್ಪನವರು ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲಿ ಹೋದ್ರೆ ಅವರು ಎಲ್ಲ ಒಂದು ಜನ್ಮ ಜಾಲಾಡ್ ಬಿಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ, ಒಂದು ಆರೋಪವನ್ನು ಕೂಡ ಎಂ ಬಿ ಪಾಟೀಲ್ ಮಾಡಿದ್ದಾರೆ. ಅಂದ್ರೆ ಶಾಮೂರ್ ಶಿವಶಂಕರಪ್ಪನವರು ಹಿಂದೆ ಏನಾಗಿದ್ರು, ಯಾವ ರೀತಿ ಅವರು ಸಚಿವರಾದ್ರು, ಯಾವ ರೀತಿ ಅವರು ಹಣ ಗಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ಒಂದು ವಿಚಾರ ನೋಡುವಾಗ, ಅಂದ್ರೆ ವೀರಶೈವ ಮಹಾಸಭೆ ಒಂದು ವಿಚಾರ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಒಂದು ವಿಚಾರ ಏನಿದೆ, ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಅದು ನಮ್ಮ ಅಸ್ಮಿತೆ, ಆ ಹೋರಾಟವನ್ನ ಕೈಬಿಡೋದಿಲ್ಲ, ಆ ಹೋರಾಟವನ್ನ ಮುಂದುವರಿಸ್ತೇವೆ. ಅದು ಶಾಮೂರ್ ಶಿವಶಂಕರಪ್ಪನವರು ಪದೇ ಪದೇ ಆರೋಪ ಮಾಡುವುದು ಸರಿಯಲ್ಲ. ಅವರು ಕೇವಲ ಹಿಂದೂ ಲಿಂಗಾಯತ ಅಂತಕ್ಕಂತಹ ಒಂದು ಜಾತಿಯನ್ನು ನಮೂದಿಸಿದ್ದಾರೆ ಮತ್ತು ಅವರು ಯಾವ ರೀತಿ ಬೆಳೆದು ಬಂದ್ರು, ಯಾರಿಗೂ ನೀಡಿರತಕ್ಕಂತಹ ಬಿ ಫಾರ್ಮ್ ಅನ್ನು ಹರಡ್ ಹಾಕಿ ಅವರು ಎಲೆಕ್ಷನ್ ನಿಂತು ಆರಿಸಿ ಬಂದಿರತಕ್ಕಂಥದ್ದು ಗೊತ್ತಿದೆ ಮತ್ತು ಅವ್ರು ಹೇಗೆ ಹಣ ಸಂಪಾದನೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಿದೆ. ಇಲ್ಲಿಗೆ ಮುಗಿಸ್ಬೇಕು ಅಂತಕ್ಕಂಥ ಒಂದು ತೀವ್ರವಾಗಿರ್ತಕ್ಕಂಥ ವಾಗ್ದಾನ ಮಾಡೋದ್ರ ಮೂಲಕ ಶಾಮೂರ್ ಶಿವಶಂಕರಪ್ಪನವರ ವಿರುದ್ಧ ಹೇಳಿಕೆ ಎಂ ಬಿ ಪಾಟೀಲ್ ಅವರು ಹುಬ್ಬಳ್ಳಿ ನೀಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಎಸ್, ಹಾಗಾದ್ರೆ ನಿನ್ನೆ ಶಾಮನೂರು ಶಿವಶಂಕರಪ್ಪ ಹೇಳಿದ್ದೆ ಅನ್ನೋದಕ್ಕೆ ಎಂ ಬಿ ಪಾಟೀಲ್ ಅವರ ಕೌಂಟರ್ ಹೇಗಿತ್ತು, ಬನ್ನಿ ಎರಡನ್ನು ಕೂಡ ನೋಡೋಣ. ಜಾಮದಾರು ಅವನು ಅಧಿಕಾರದಲ್ಲಿದ್ದಾಗ ಒಬ್ಬರು ಸಹಾಯ ಮಾಡಿಲ್ಲ ಅವನ ಜೀವಮಾನದಲ್ಲಿ. ಅಂತವನು ಇವತ್ತೊಂದು ದಿವಸ ನಾವೇ ಲಿಂಗಾಯತರು, ನಾವೇ ಹುಟ್ಟಿದವರು, ಮುಂಚೆ ನೀವೆಲ್ಲಿ ವೀರ ಸೇವೆ ಎಲ್ಲಿದ್ದೀರಿ ಅಂತ ಹೇಳ್ತಾರೆ. ನಮ್ಮ ನಮ್ಮಲ್ಲೇ ಹೊಡೆದಾಟ ಹೆಚ್ಚು. ಇವತ್ತು ಎಷ್ಟೋ ಜನ ಚುನಾವಣೆಯಲ್ಲಿ ಸೋತಿದ್ರೆ ನಾವು ನೋಡ್ತಾ ಇದ್ದೀವಿ. ಅದು ನಮ್ಮ ದಾವಣಗೆರೆಗೆ ನಮಗೂ ಅದು ಕಾವು ಅಂತಲ್ಲಿ, ಇಲ್ಲಿ ಉತ್ತರದಲ್ಲಿ ನನಗೇನು ಕಾವು ಬರಲಿಲ್ಲ. ಯಾಕಂದ್ರೆ ಈ ಕಡೆ ನನಗೆ ಯಾರು ಅಂತ ಲಿಂಗಾಯತ ಅಂತ ಹೇಳ ಗಂಡಸರಿದ್ದಲ್ಲ ಈ ಕಡೆ. ಆ ಕಡೆ ಒಳಗಿಂದ ಒಳಗೆ ಮಾಡಿದ್ರು ಕೆಲಸನ ಮಾಡಿ ಮಲ್ಲಿಕಾರ್ಜುನ ಸೋಲಿಸಿದ್ರು, ಅಲ್ಲಿ ಶರಣ್ ಪಾಟೀಲ್ ಸೋಲಿಸಿದ್ರು, ವಿನಯ್ ಕುಲಕರ್ಣಿ ಸೋಲಿಸ. ನಾನು ಶಿವಶಂಕರಪ್ಪನವ್ರಿಗೆ ತಮ್ಮ ಮೂಲಕ ಹೇಳಬಯಸ್ತೇನೆ, ಜನತೆಗೆ ತಪ್ಪ ಸಂದೇಶ ಹೋಗಬಾರ್ದು. ಬೀದರ್ನ ಹೋರಾಟ ಪ್ರಾರಂಭ ಮಾಡಿದಾಗ, ಲಿಂಗಾಯತ ಹೋರಾಟ ಆದಾಗ ನಾನು ಅದರಲ್ಲಿ ಇರಲೇ ಇಲ್ಲ. ಮತ್ತು ಅವರ ಹಣ ಎಲ್ಲಿಂದ ಬಂತು, ಪಾಪ ಜನ ಕುಡಿಸಿದ್ದಾರೆ. ಬೆಲ್ಗಮ್ ಆದಾಗ ಕೂಡ ನಾನು ಇರಲಿಲ್ಲ, ನಾನು ಕೇನ್ಯಾಕ್ ಹೋಗಿದ್ದೆ ಅವಾಗ ನನ್ನ ಮಗನ ಜೊತೆ. ಅದು ಸಫಾರಿ ಇದೆಯಲ್ಲ ಮಸಾಯಿ ಮರ, ಇದಕ್ಕೆ ಅವಾಗಲೂ ನಾನು ಇರಲಿಲ್ಲ. ಅದಾದ್ಮೇಲೆ ನಾನು ಬಂದಂಥವನು. ಮತ್ತು ಅವ್ರು ಎರಡು ಸಮಾವೇಶ, ಬೃಹತ್ ಸಮಾವೇಶ ಆಯಿತು, ಆ ದುಡ್ಡುಗಳು ಎಲ್ಲಿಂದ ಬಂತು? ಜನತೆ ತಮ್ಮ ಅಸ್ಮಿತೆ ಸಲುವಾಗಿ ಹೋರಾಟ ಮಾಡಿರುವಂಥದ್ದು. ಲಂಚದ ಹಣ ಅಂತ ಹೇಳಿದರೆ, ನಾನು ಯಾವುದೇ ನನ್ನ ತಂದೆಯವರ ಇತಿಹಾಸ, ನನ್ನ ಇತಿಹಾಸ. ಇವತ್ತು ನಾವು ಬೇಡಿ ಸಂಸ್ಥೆಯನ್ನು ನನ್ನ ತಂದೆಯವರು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದರು, ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದರು, ಆ ಸಂಸ್ಥೆಯನ್ನು ಬೆಳೆಸಿದರು. ಸನ್ಮಾನ್ಯ ಶಿವಶಂಕರಪ್ಪನವರು, ಇವರು ಮೊದಲ ಬಾಪೂಜಿಯ ಸೆಕ್ರೆಟರಿ ಆಗಿತ್ತು ಮೊದಲು ಏನಿದ್ರು. ಇವರು ಒಂದು ಕಿರಾಣಿ ಅಂಗಡಿನೋ ದಲ್ಲಾಳಿ ಅಂಗಡಿ ಇಟ್ಕೊಂಡು ಕೂತಿದ್ರು. ಅಲ್ಲಿ ಕೊಟ್ರ ಬಸಪ್ಪ ಅನ್ನೋರು ಕುಟುಂಬ ಅದನ್ನ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದಂಥವ್ರು, ಪ್ರಾರಂಭ ಮಾಡಿದಂಥವ್ರು. ಆ ಕೊಟ್ರ ಬಸಪ್ಪ ವಿದೇಶಕ್ಕೆ ಹೋದಾಗ ಅವ್ರು ವಾಪಸ್ ಬರೋದಿಲ್ಲ ಅಂತೇಳಿ ಇವ್ರು ಎಲ್ಲರದು ಸಿಗ್ನೇಚರ್ ತಗೊಂಡು ಮೋಸದಿಂದ ಇವರತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆದಂಥವ್ರು. ಆ ಅಧಿಕಾರದ ಹಣ ಈ ಶಾಮನೂರು ಶಿವಶಂಕರಪ್ಪನವ್ರಿಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದೆ ಇವರು ಮತ್ತು ಇವ್ರ ಕುಟುಂಬಕ್ಕೆ. ಅವ್ರು ಎರಡನೇದಾಗಿ ಹೇಳ್ತಾರೆ, ಲಿಂಗಾಯತ ಹೋರಾಟದಲ್ಲಿ ವಿನಯ್ ಕುಲಕರ್ಣಿ ಅವರು ಸೋತರು, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಸೋತರು ಅಂತೇಳಿ. ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಪ್ರಮುಖ, ಅದರಾಗೆ